ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಕೊನೆಗೂ ಕೇಶವ ಪ್ರಸಾದ್ ಮೌರ್ಯ, ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ, ಅವರ ಅಹಂಕಾರಕ್ಕೆ ಸರಿಯಾದಂಥ ಮರ್ಮಾಘಾತವೇ ಆಗಿದೆ. ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಈ ಕೇಶವ ಪ್ರಸಾದ್ ಮೌರ್ಯ ಒಬ್ಬ PWD ಮಿನಿಸ್ಟರ್ ಆಗಿದ್ದು, ಒಬ್ಬ ಉಪಮುಖ್ಯಮಂತ್ರಿಯಾಗಿದ್ದು, ಉತ್ತರ ಪ್ರದೇಶದಲ್ಲಿ ನೆರೆ ಹಾವಳಿಯ ಸಂದರ್ಭದಲ್ಲಿ ಸ್ವತಃ ರಾಜ್ಯದಲ್ಲಿದ್ದು ಅಭಿವೃದ್ಧಿ ಕೆಲಸ ಮಾಡುವುದನ್ನು ಬಿಟ್ಟು ದಿಲ್ಲಿಯಲ್ಲಿ ಹೋಗಿ ರಾಜಕೀಯ ಮಾಡಲಿಕ್ಕೆ ಮನುಷ್ಯ ಹೋಗಿದ್ರು. JP ನಡ್ಡಾ ಅವ್ರನ್ನ ಭೇಟಿ ಆದರೂ, ಭೇಟಿ ಆದಮೇಲೆ ಕದ್ದು ಹಿಂದಿನ ಬಾಗಿಲಿಂದ ಓಡಿ ಹೋಗ್ತಾರೆ, ಮಾಧ್ಯಮದಿಂದ ಅವರಿಂದ ತಪ್ಪಿಸಿಕೊಂಡು ಹೋಗ್ತಾರೆ. ಇದಾದ ಮೇಲೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಮತ್ತೆ ಮತ್ತೆ ಆ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅದೇನೆಂದರೆ, ಸರ್ಕಾರಕ್ಕಿಂತ ಸಂಘಟನೆ ಮುಖ್ಯ, ಕಾರ್ಯಕರ್ತರ ನೋವು ನನ್ನ ನೋವು ಅಂತ ಒಂದು ಜಾಹೀರಾತನ್ನು ಹಾಕ್ತಾರೆ. ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಆಗತ್ತೆ, ಯೋಗಿ ಆದಿತ್ಯನಾಥ್ ಒಂದು ಕಡೆ, ಕಾರ್ಯಕರ್ತರು ಮತ್ತು ಸಂಘಟನೆಯ ಪರವಾಗಿ ನಾನಿದ್ದೇನೆ, ಕಾರ್ಯಕರ್ತರ ಜೊತೆ ನಾನಿದ್ದೇನೆ ಅನ್ನುವಂಥ ಅಂತಃಕಲಹಕ್ಕೆ ಸಂಕಲ್ಪ ಮಾಡಿದಂಥ ಒಂದು ನೋಡಿ ಒಂದು ಜಾಹೀರಾತನ್ನು ಈತ ಬಿಡುಗಡೆ ಮಾಡ್ತಾರೆ. ಇದರಿಂದ ಭಾಳ ದೊಡ್ಡ ಮಟ್ಟದ ಕೋಲಾಹಲ ಉಂಟಾಗಿಬಿಡುತ್ತೆ ಉತ್ತರ ಪ್ರದೇಶದ ಭಾರತೀಯ ಜನತಾ ಪಾರ್ಟಿಯಲ್ಲಿ, ಜೊತೆಗೆ ರಾಷ್ಟ್ರವ್ಯಾಪಿ ಸುದ್ದಿ ಆಗತ್ತೆ. ಇದರ ಕುರಿತು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ. ಇದಾದ ಮೇಲೆ ನಡೆದ ವಿದ್ಯಮಾನವೇನು, ಅದನ್ನು ಈಗ ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇರೋದು. ಅದಾದ ಮೇಲೆ ಈ ಕೇಶವ ಪ್ರಸಾದ್ ಮೌರ್ಯ ಅಮಿತ್ ಶಾ ಅವ್ರನ್ನ ಭೇಟಿಯಾಗಲಿಕ್ಕೆ ಹೋಗ್ತಾರೆ. ಅಮಿತ್ ಶಾ ಅವರ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗಲಿಕ್ಕೆ ಹೋಗ್ತಾರೆ. ನರೇಂದ್ರ ಮೋದಿ ಅವರ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ಕೊನೆಗೆ ಅಲ್ಲಿಂದ ನೇರವಾಗಿ ವಾಪಸ್ ಉತ್ತರ ಪ್ರದೇಶಕ್ಕೆ ವಿಮಾನದಲ್ಲಿ ವಾಪಸ್ ಬರ್ತಾರೆ. ಮಾಧ್ಯಮದವರು ನಿಂತಿರ್ತಾರೆ, ಅವರ ಕಣ್ಣು ತಪ್ಪಿಸಿ ವಾಪಸ್ ಹೋಗ್ತಾರೆ. ಈ ಕಡೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ತಮ್ಮ ಇಡೀ ಕ್ಯಾಬಿನೆಟ್ನ ಒಂದು ಸಭೆಯನ್ನು ಕರೀತಾರೆ ತಮ್ಮ ನಿವಾಸದಲ್ಲಿ. ಸಭೆಯಲ್ಲಿ ಇಬ್ಬರು ಉಪಮುಖ್ಯಮಂತ್ರಿಗಳ ವಿನಃ ಸಂಪೂರ್ಣ ಎಲ್ಲರೂ ಹಾಜರಿರ್ತಾರೆ. ಹಾಜರಿದ್ದ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಹೇಳ್ತಾರೆ, ಬರಲಿರುವಂಥ ಉಪಚುನಾವಣೆಗೆ ಮೂರು ಜನ ಸಚಿವರನ್ನು ಅದಕ್ಕೆ ನಿಯೋಜಿಸಲಾಗ್ತಾ ಇದೆ. ಒಟ್ಟು 30 ಸಚಿವರು ಹೋಗಿ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬೇಕು. ಮೊದಲನೇದಾಗಿ ಅಲ್ಲಿ ವಾಸ್ತವವಾಗಿ ಆ 10 ಕ್ಷೇತ್ರಗಳಲ್ಲಿ 3 ಭಾರತೀಯ ಜನತಾ ಪಾರ್ಟಿಯ ಕ್ಷೇತ್ರಗಳಿದ್ದಂಥದ್ದು, 5 ಸಮಾಜವಾದಿ ಪಾರ್ಟಿದು, ಉಳಿದ 2 ಇತರ ಪಕ್ಷಗಳದ್ದು ಇರುವಂಥದ್ದು. 3ಕ್ಕಿಂತ ಎಷ್ಟು ಹೆಚ್ಚಿಗೆ ಸೀಟುಗಳು ಬಂದರೂ ಅದು ಭಾರತೀಯ ಜನತಾ ಪಾರ್ಟಿಗೆ ಲಾಭವೇ. ಆದರೆ ಯೋಗಿ ಆದಿತ್ಯನಾಥ್ ಹೇಳ್ತಾರೆ, ಒಬ್ಬೊಬ್ಬ ಒಂದೊಂದು ಕಾನ್ಸ್ಟಿಟ್ಯೂಯೆನ್ಸಿಗೆ 3 ಸಚಿವರು ಇದ್ದೀರಿ, 3 ಸಚಿವರು ಹೇಗೆ ಗೆಲುವನ್ನು ತೊಗೊಂಡ್ಬರ್ತೀರೋ ನನಗೆ ಗೊತ್ತಿಲ್ಲ, ಕೆಲಸ ಮಾಡಬೇಕು, ಅದಕ್ಕಾಗಿ ನಾನು ಏನು ಮಾಡಲಿಕ್ಕೂ ಸಿದ್ಧನಿದ್ದೇನೆ ಅನ್ನುವಂಥ ಒಂದು ಫರ್ಮಾನನ್ನು ಹೊರಡಿಸ್ತಾರೆ ಉಪಮುಖ್ಯಮಂತ್ರಿಗಳು ಇಲ್ಲದೇ ಇರುವಂಥ ಸಭೆಯಲ್ಲಿ. ಈ ಕಡೆ ಕೇಶವ ಪ್ರಸಾದ್ ಮೌರ್ಯ ಅವರ ಈ ರೀತಿಯ ನಡವಳಿಕೆಯನ್ನು ನೋಡಿ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಟ್ವೀಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಏನಂತ, ಭಾರತೀಯ ಜನತಾ ಪಾರ್ಟಿಯ ಉತ್ತರ ಪ್ರದೇಶದ ಘಟಕ ಅಂತಃಕಲದಿಂದ ನರಳುತ್ತಾ ಇದೆ, ಸರ್ಕಾರ ಸಂಪೂರ್ಣವಾಗಿ ಆಡಳಿತವನ್ನು ನಡೆಸುವುದರಲ್ಲಿ ವಿಫಲವಾಗಿದೆ, ಸಂಘಟನೆ ಮತ್ತು ಸರ್ಕಾರದ ಮಧ್ಯೆ ದೊಡ್ಡ ಕಲಹ ಉಂಟಾಗ್ತಾ ಇದೆ, ಇಂಥ ಸರ್ಕಾರ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಯೋಗಿ ಆದಿತ್ಯನಾಥ್ ಅವರನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಾಗ್ತಾ ಇದೆ, ಈ ರೀತಿ ಟ್ವೀಟ್ ಮೇಲೆ ಟ್ವೀಟು ಹಾಕಲಿಕ್ಕೆ ಶುರು ಮಾಡ್ತಾರೆ. ಮಜಾ ಅಂದರೆ, ವಿರೋಧಾಭಾಸ ಅಂದರೆ, ಇದೇ ಅಖಿಲೇಶ್ ಯಾದವ್ 2022 ಚುನಾವಣೆಯಲ್ಲಿ, ಅಂದರೆ ಅಲ್ಲಿಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ, ಈತನ ಚಿಕ್ಕಪ್ಪ ಶಿವಪಾಲ್ ಯಾದವ್ ಬೇರೆ ಒಂದು ಪಕ್ಷವನ್ನು ಪ್ರಾರಂಭ ಮಾಡಿರ್ತಾರೆ. ಆ ಪಕ್ಷದ ವಿರುದ್ಧ ಇದೇ ರೀತಿ ಅಂತಃಕಲಹ ನಡೀತಾ ಇರ್ತದೆ. ಆ ಸಂದರ್ಭದಲ್ಲಿ ಇದೇ ಅಖಿಲೇಶ್ ಯಾದವ್ ಏನೂ ಮಾಡಲಾರದೆ ಕೈ ಚೆಲ್ಲಿ ತನ್ನ ಸರ್ಕಾರವನ್ನು ಕಳ್ಕೋತಾರೆ. ತಮಗೆಲ್ಲ ಗೊತ್ತಿರುವಂಥ ವಿಚಾರ, ಕೇವಲ 2 ವರ್ಷಗಳ ಹಿಂದೆ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ನಡೆದಿರುವಂಥದ್ದು. ಈಗ ಅಖಿಲೇಶ್ ಯಾದವ್ಗೆ ಏನು ಅಂತಂದರೆ, ಹೇಗಾದರೂ ಮಾಡಿ ಯೋಗಿ ಆದಿತ್ಯನಾಥ್ ಅವ್ರನ್ನ ದುರ್ಬಲಗೊಳಿಸಬೇಕು. ಇಲ್ಲದೆ ಹೋದರೆ 2027 ಚುನಾವಣೆಯಲ್ಲಿ ಈತ ಎಂಥ ಪ್ರಯತ್ನ ಮಾಡಿದರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಯೋಗಿ ಆದಿತ್ಯನಾಥ್ ಎನ್ನುವುದು ಸ್ಪಷ್ಟವಾಗಿ ಅಖಿಲೇಶ್ ಯಾದವ್ಗೆ ಗೊತ್ತಿರುವಂಥ ವಿಚಾರ. ನೋಡಿ, ಯೋಗಿ ಆದಿತ್ಯನಾಥ್ ಮೊದಲ ಬಾರಿಗೆ 2017 ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಈತ ಹಿಂದುತ್ವದ ಪ್ರತೀಕ, ಪ್ರಖರ ಹಿಂದೂವಾದಿ ಅನ್ನುವಂಥದ್ದು ಇಡೀ ರಾಷ್ಟ್ರಕ್ಕೆ ಗೊತ್ತಿರುವಂಥ ಸಂದರ್ಭದಲ್ಲಿ, ಒಬ್ಬ ಗೋರಖ್ಪುರದ ಸಂಸದನಾಗಿ ರಾಷ್ಟ್ರವ್ಯಾಪಿ ಹೆಸರು ಮಾಡಿದ ಸಂದರ್ಭದಲ್ಲಿ, ಈತನ ಹೆಸರು ಯೋಗಿ ಆದಿತ್ಯನಾಥ್ ಅಲ್ಲ, ಈತ ಅಜಯ್ ಕುಮಾರ್ ಬಿಷ್ಟ್ ಅಂಥೇಳಿ ಇದೇ ಅಖಿಲೇಶ್ ಯಾದವ್ ಎಲ್ಲ ಕಡೆ ಪ್ರಚಾರ ಮಾಡುವ ಕೆಲಸ ಮಾಡಿದ.
ಯಾವ ಯೋಗಿ ಆದಿತ್ಯನಾಥ್ ಇಡೀ ಹಿಂದೂ ಧರ್ಮದ ನೇತಾರ ಅಂತ ನಾವೆಲ್ಲ ಪರಿಭಾವಿಸಿದ ಸಂದರ್ಭದಲ್ಲಿ ಈತ ಒಬ್ಬ ಠಾಕೂರ್, ಈತ ಒಬ್ಬ ನಾಥ್ ಪರಂಪರೆಯವನು, ಈತ ಒಬ್ಬ ಒಕ್ಕಲಿಗ ಅಂತ ಜಾತಿಯ ಮೂಲಕ ಈತನನ್ನು ಎಸ್ಟಾಬ್ಲಿಷ್ ಮಾಡುವ ಪ್ರಯತ್ನ ನಡೀತು. ಈ ಬಾರಿಯ ಚುನಾವಣೆಯಲ್ಲಿ ಆದದ್ದು ಅದೇ. ಹಿಂದುಳಿದ ವರ್ಗದವರು ಮತ್ತು ತಡಸ್ಪರ್ಶಿ ಜನ ಯೋಗಿ ಆದಿತ್ಯನಾಥ್ ಅವರಿಗೆ ಸ್ಪಂದಿಸಲಿಲ್ಲ, ಈತ ಮೇಲ್ವರ್ಗದವ್ರನ್ನ ಮಾತ್ರ ಓಲೈಸ್ತಾರೆ ಅಂತ. ಎಂಥ ಶತಸಿದ್ಧ ಶತ ಸುಳ್ಳು ಇದು ಅಂತಂದರೆ, ಯೋಗಿ ಆದಿತ್ಯನಾಥ್ ಯಾವುದೇ ಜಾತಿಯ ಮೂಲಕ ಗುರುತಿಸ್ಕೊಳ್ಳಿಕ್ಕೆ ಇವತ್ತಿನವರೆಗೂ ಇಷ್ಟಪಟ್ಟಂಥ ಮನುಷ್ಯ ಅಲ್ಲ. ಅಷ್ಟೇ ಅಲ್ಲ, ತನ್ನ ಪೂರ್ವಾಶ್ರಮದ ಬಗ್ಗೆ ಎಲ್ಲಿಯೂ ಮಾತನಾಡಲಾರದ ಮನುಷ್ಯನಲ್ಲ. ಇವತ್ತು ಏನಾದರೂ 2029 ಚುನಾವಣೆಗೆ ಬೇರೆ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಬೇಕು ಭಾರತೀಯ ಜನತಾ ಪಾರ್ಟಿಯಿಂದ ಅಂತ ತೀರ್ಮಾನದ ಸಂದರ್ಭದಲ್ಲಿ ಮೊಟ್ಟ ಮೊದಲು ಅಗ್ರಗಣ್ಯ ಹೆಸರು ಬರುವುದೇ ಯೋಗಿ ಆದಿತ್ಯನಾಥ್. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ತಯಾರಿಯನ್ನು ಮಾಡುತ್ತೆ, ಸಿದ್ಧತೆಯನ್ನು ಮಾಡುತ್ತೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಡೈನಿಂಗ್ ಟೇಬಲ್ ಮೇಲೆ ತೀರ್ಮಾನ ಆಗುವುದಿಲ್ಲ. ಆ ಕಡೆ ಪ್ರಿಯಾಂಕಾ ವಾಡ್ರಾ, ಈ ಕಡೆ ರಾಹುಲ್ ಗಾಂಧಿ, ಈ ಕಡೆ ಸೋನಿಯಾ ಗಾಂಧಿ ಕೂತ್ಕೊಂಡು ಕಾಂಗ್ರೆಸ್ನಲ್ಲಿ ಮಾಡ್ತಾರಲ್ಲ, ಆ ರೀತಿ ಆಗೋದಿಲ್ಲ. ಒಬ್ಬ ಅಮಿತ್ ಶಾ, ಒಬ್ಬ ನರೇಂದ್ರ ಮೋದಿ ಕೂತು ತೀರ್ಮಾನ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಅಲ್ಲಿಯೂ ಕೂಡ ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಯಾವ ರೀತಿ ಇದಕ್ಕೆ ಒಂದು ರೂಪನ್ನು ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಿಯೇ ತೀರ್ಮಾನ ಮಾಡಲಾಗುತ್ತೆ. ಏಕೆಂದರೆ ಅಂಥದ್ದೊಂದು ದೊಡ್ಡ ಪ್ರಜಾಸತ್ತಾತ್ಮಕವಾದಂಥ ಪಕ್ಷ ಅದು. ಹಿಂದೆ ಹೋದರೆ ಅಟಲ್ ಬಿಹಾರಿ ವಾಜಪೇಯಿ ಆದಮೇಲೆ ನರೇಂದ್ರ ಮೋದಿ ಅಂತ ಒಬ್ಬ ನಾಯಕ ಪ್ರಖರವಾಗಿ ಬೆಳೆಯಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಅಲ್ಲಿ ಕೂಡ ಪಟ್ಟಭದ್ರ ಹಿತಾಸಕ್ತಿಗಳಿದ್ವು, ಅಲ್ಲಿ ಕೂಡ ಅಡ್ವಾಣಿಯೇ ಇರಬೇಕು ಅಂತ ಅವರ ಪರವಾಗಿ ಹೋರಾಟ ಮಾಡುವಂಥ ಸುಷ್ಮಾ ಸ್ವರಾಜ್ ಇದ್ದರು, ಅನಂತ್ ಕುಮಾರ್ ಇದ್ದರು, ಅರುಣ್ ಜೇಟ್ಲಿ ಇದ್ದರು, ಯಾರು ಇರಲಿಲ್ಲ ಹೇಳಿ. ಅದರ ಮಧ್ಯೆ ಇವರು ನರೇಂದ್ರ ಮೋದಿ ಬಂದಿದ್ದಾರೆ ಅಂದರೆ ಅವರಿಗಿರುವಂಥ ಕ್ವಾಲಿಟಿಗಳ ಮೂಲಕ ಆತ ಈ ದೇಶದ ದೊಡ್ಡದಾದಂಥ ನಾಯಕನಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗಿದ್ದು. ಅದಕ್ಕಿಂತ ಅತ್ಯಂತ ಸುಲಭವಾಗಿರುವುದು ಯೋಗಿ ಆದಿತ್ಯನಾಥ್ ಇರುವಂಥ ಅವಕಾಶ. ಯೋಗಿ ಆದಿತ್ಯನಾಥ್ ಈಗಾಗಲೇ ತಮ್ಮ ಶಕ್ತಿಯನ್ನು, ತನ್ನ ಅಂತಃಸತ್ವವನ್ನು ಈಗಾಗಲೇ ರುಜುವಾತು ಪಡಿಸಿಬಿಟ್ಟಿದ್ದಾರೆ. ಈತ ಕೇವಲ ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತನಾದಂಥ ನಾಯಕನಲ್ಲ, ರಾಷ್ಟ್ರಕ್ಕೆ ಮನ್ನಣೆ ಕೊಡಬಲ್ಲಂಥ, ರಾಷ್ಟ್ರ ಗುರುತಿಸಬಲ್ಲಂಥ, ರಾಷ್ಟ್ರವನ್ನು ಮುನ್ನಡೆಸಬಲ್ಲಂಥ ನಾಯಕ ಎನ್ನುವುದನ್ನು ಈಗಾಗಲೇ ಜಗಜ್ಜಾಹೀರು ಮಾಡಿದ್ದಾರೆ, ತಮ್ಮ ಕೆಲಸದ ಮೂಲಕ ರುಜುವಾತು ಪಡಿಸಿದ್ದಾರೆ. ಹೀಗಾಗಿ ಯೋಗಿ ಆದಿತ್ಯನಾಥ್ಗೆ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗುವಂಥ ಪರಿಸ್ಥಿತಿ ಬರೋದಿಲ್ಲ. ಎರಡನೇದಾಗಿ ಪಟ್ಟಭದ್ರ ಹಿತಾಸಕ್ತಿಗಳ ಬಗ್ಗೆ, ಪಟ್ಟಭದ್ರ ಹಿತಾಸಕ್ತಿಗಳು ಪ್ರತಿ ಬಾರಿಯೂ ಇರುವ ಹಾಗೆ ಈ ಬಾರಿ ತುಂಬ ಕಡಿಮೆ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಈ ಹಿಂದೆ ಹೇಗೆ ಅಡ್ವಾಣಿ ಹಿಂದೆ ಒಂದು ಪಟಾಲಂತ ನಿರ್ಮಾಣ ಆಗ್ತಾ ಇತ್ತೋ, ನಮ್ಮದೇ ಸ್ವತ್ತಾಗಿರಬೇಕು ಭಾರತೀಯ ಜನತಾ ಪಾರ್ಟಿ ಅನ್ನುವ ಹಾಗಿತ್ತೋ, ಅಂಥದ್ದೊಂದು ಕಲ್ಚರ್ ಸಂಸ್ಕೃತಿಗೆ ಹೊರಟು ಹೋಗಿದೆ. ಎಷ್ಟೋ ಜನ IAS IRS ಆಫೀಸರ್ಗಳು ಬಂದು ಇಲ್ಲಿ ಮಿನಿಸ್ಟರ್ಗಳಾಗಿದ್ದಾರೆ, ತಮ್ಮ ಕೆಲಸದ ಮೂಲಕ ಹೆಸರನ್ನು ಮಾಡಿದ್ದಾರೆ, ಪಕ್ಷ ಇನ್ನಿಲ್ಲದ ಹಾಗೆ ಬೆಳೆದು ನಿಂತಿದೆ. ಈ ಸಂದರ್ಭದಲ್ಲಿ ಪಕ್ಷವನ್ನು ಮುನ್ನಡೆಸುವುದು ತುಂಬ ಸುಲಭವಾದಂಥ ಕೆಲಸ. ಆದರೆ ಉತ್ತರ ಪ್ರದೇಶದಲ್ಲಿ ಏನಾಗಿದೆ, ಚುನಾವಣೆಯ ಸಂದರ್ಭದಲ್ಲಿ ಆದಂಥ ಹಿನ್ನಡೆ ಇದೆಯಲ್ಲ, ಅದು ಒಂದು ಕ್ಷಣ ಒಳಗಡೆ ಅಂತಃಕಲಹ ಉಂಟಾಗುವಂಥ ವಾತಾವರಣ ನಿರ್ಮಾಣ ಮಾಡಿದೆ. ಅದರ ಲಾಭವನ್ನು ಪಡೆಯಬೇಕು ಅಂತ ಪ್ರಯತ್ನ ಮಾಡಿದಂಥ ವ್ಯಕ್ತಿಯ ಹೆಸರು ಕೇಶವ ಪ್ರಸಾದ ಮೌರ್ಯ. ಈತ ತನ್ನ ಕ್ಷೇತ್ರವನ್ನೇ ಗೆಲ್ಲಲಿಕ್ಕಾಗಲಿಲ್ಲ. ಅಷ್ಟೇ ಅಲ್ಲ, ಈತನ ಜಿಲ್ಲೆ ಇದೆಯಲ್ಲ ಕೌಶಾಂಬಿ ಅಂತೇಳಿ, ಅಲ್ಲಿರುವಂಥ ಯಾವ ಸ್ಥಾನವನ್ನು ಗೆಲ್ಲಿಸ್ಕೊಂಡು ಬರಲಿಕ್ಕೆ ಈತ ಹಿಂದುಳಿದ ವರ್ಗ ಅಂತ ಹೇಳ್ಕೊಂಡು ಬಂದಂಥ ಮನುಷ್ಯ ಗೆಲ್ಲಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ, ಆಗಲಿಲ್ಲ ಈತನ ಕಡೆ. ಅಲ್ಲಿ ಈಗ ಅಧ್ಯಕ್ಷರು ಅಂತ ಭೂಪೇಂದ್ರ ಜ ಚೌಧರಿಯನ್ನು ನಿನ್ನೆ ಕರೆಸ್ಕೊಂಡಿದ್ರು, ಅಮಿತ್ ಶಾ ಅವ್ರು ಕರೆಸ್ಕೋತಾರೆ, ನರೇಂದ್ರ ಮೋದಿ ಭೇಟಿಯಾಗ್ತಾರೆ, ಭೇಟಿಯಾಗಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಉತ್ತರ ಪ್ರದೇಶದ ವಿಚಾರದಲ್ಲಿ ಸಂಘಟನೆ ಬೇರೆ ಸರ್ಕಾರ ಬೇರೆ ಈ ರೀತಿಯಾದಂಥ ಹೇಳಿಕೆ ಕೊಡುವ ಹಾಗಿಲ್ಲ, ಹಾಗೆ ಕೊಟ್ಟದ್ದೇ ಆದರೆ ಅಂಥವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಅಷ್ಟೇ ಅಲ್ಲ, ಈಗ ಅಧ್ಯಕ್ಷ ಪಟ್ಟವನ್ನೇ ಬದಲಾಯಿಸಬೇಕು ಅನ್ನುವಂಥ ತೀರ್ಮಾನ ನಡೀತಾ ಇದೆ, ಅದರ ಬಗ್ಗೆ ಆಲೋಚನೆ ನಡೀತಾ ಇದೆ. ಹೀಗಾಗಿ ಯೋಗಿ ಆದಿತ್ಯನಾಥ್ಗೆ ದಿಲ್ಲಿಯಿಂದ ಸಂದೇಶ ರವಾನೆಯಾಗಿದೆ, ಯಾವುದೇ ಕಾರಣಕ್ಕೂ ಯೋಚನೆ ಮಾಡುವುದು ಬೇಡ, ನೀವು ಪಕ್ಷವನ್ನು ಮುನ್ನಡೆಸಿಕೊಂಡು ಹೋಗಿ, ಸರ್ಕಾರವನ್ನು ಮುನ್ನಡೆಸಿಕೊಂಡು ಹೋಗಿ, ಈ ದೇಶದ ಪ್ರಖರನ ಒಬ್ಬ ನಾಯಕನಾಗಿ ಹೊರಹೊಮ್ಮಲಿಕ್ಕೆ ಪಕ್ಷ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ ಅನ್ನುವಂಥ ಒಂದು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ತನ್ಮೂಲಕ ಯೋಗಿ ಆದಿತ್ಯನಾಥ್ ಮುಂಬರುವ ದಿನಗಳಲ್ಲಿ ಈ ದೇಶದ ಪ್ರಧಾನಮಂತ್ರಿಯಾಗಲಿಕ್ಕೆ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.